ರೂಲ್ ಆಫ್ ಲಾ ಅಂತಂದ್ರೆ ಕಾನೂನುಬದ್ಧವಾಗಿ ಕಾನೂನಿನ ಆಡಳಿತನೇ ಭಾರತ ದೇಶದಲ್ಲಿ ಸದಾಕಾಲ ನಡೀತಾ ಇರೋದು. ಆ ಕಾನೂನನ್ನ ಯಾರಾದ್ರೂ ಮೀರಿದ್ರೆ ಅಥವಾ ಕಾನೂನಿಗೆ ತಿದ್ದುಪಡಿಯನ್ನ ತರಬೇಕಾದ್ರೆ ಒಂದಿಷ್ಟು ಜನ ಬೇಕಾಗ್ತಾರೆ, ಅವರು ಆ ಶಾಸಕರು ಅಥವಾ ಪಾರ್ಲಿಮೆಂಟೇರಿಯನ್ಸ್. ಅವರಲ್ಲಿ ಒಬ್ಬ ಪಾರ್ಲಿಮೆಂಟಲ್ಲಿ ನಾಯಕನಾಗ್ತಾನೆ, ಶಾಸಕಾಂಗದಲ್ಲಿ ಒಬ್ಬ ನಾಯಕ ಆಗ್ತಾನೆ. ಸೊ ಆ ಶಾಸಕಾಂಗದ ನಾಯಕನೇ ಸರ್ಕಾರ ಅಲ್ಲ. ಸರ್ಕಾರ ಅಂತಂದ್ರೇನು? ಭಾರತದ ಸಂವಿಧಾನ ಬದ್ಧವಾದಂತ ರೂಲ್ ಆಫ್ ಲಾ ಇಸ್ ಸರ್ಕಾರ. ಬಹಳ ಜನ ಹೇಳ್ತಾರೆ ಇದು ನಮ್ಮ ಸರ್ಕಾರ, ಇದು ಆ ಪಕ್ಷದ ಸರ್ಕಾರ ಅಂತೇಳಿ. ಇದು ಏನಪ್ಪಾ ಅಂತಂದ್ರೆ ಇದು ಪೊಲಿಟಿಕಲ್ ಇಶ್ಯೂಗಳಿಗೆ ಇದು ಸರಿ, ಬಟ್ ಇಫ್ ಯು ನೋ ವಾಟ್ ಈಸ್ ಗವರ್ಮೆಂಟ್, ಗವರ್ಮೆಂಟ್ ಈಸ್ ಕಾನೂನು. ಕಾನೂನಿನ ಪ್ರಕಾರ ನಡೆಯುವಂತಹ ಏನೋ ಎಲ್ಲ ಕೆಲಸ ಕಾರ್ಯಗಳು ಸರ್ಕಾರದ ಪ್ರೇರಿತವಾಗಿ ನಡೀತವೆ. ಅಂಡ್ ಎವ್ರಿಥಿಂಗ್ ಈಸ್ ಡನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಗಿವನ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ಹಿಸ್ ಟೀಮ್, ವಿಚ್ ಸ್ಯಾಟ್ ಟೈಟ್ಲಿ, ರೋಟ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಡಿಸ್ಕಸ್ಡ್ ಮತ್ತೆ ಪ್ರತಿಯೊಂದು ಪಾಯಿಂಟ್ ಗಳಿಗೆ ಅದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಪ್ರತಿಯೊಂದು ಆರ್ಟಿಕಲ್ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗಿದೆ. ದೀರ್ಘವಾಗಿ ಚರ್ಚೆ ಆದ್ಮೇಲೆ ಸಂವಿಧಾನ ಭಾರತದಲ್ಲಿ ಅಡಾಪ್ಟ್ ಆಗಿದೆ. ಯು ಅಂಡರ್ಸ್ಟ್ಯಾಂಡ್? ನಾನು ಅರ್ಥ ಹೇಳ್ತೀನಿ. ನಾ ಎಲ್ಲಿ ಹೋದ್ರೂ ಒಂದಾ ಮಾತಾಡ್ತೀನಿ ಭಾರತದ ಸಂವಿಧಾನದ ಬಗ್ಗೆ. ನಾವೆಲ್ಲ ಭಾರತೀಯರು, ನಮ್ಮ ಧರ್ಮ ಭಾರತ ಧರ್ಮ, ನಮ್ಮ ಧರ್ಮ ಗ್ರಂಥ ಭಾರತದ ಸಂವಿಧಾನ. ಅಂತ ಮಹಾನ್ ಧರ್ಮ ಗ್ರಂಥವನ್ನ ನೀಡಿದ, ಅಂತ ಮಹಾನ್ ಧರ್ಮವನ್ನ ನೀಡಿದ, ಅಂತ ಮಹಾನ್ ಧರ್ಮ ಪ್ರವರ್ತಕ ಡಾಕ್ಟರ್ ಬಿ ಆರ್ ರಾವ್ ಅಂಬೇಡ್ಕರ್ ಅವ್ರ ಜಯಂತಿ ಒಂದು ಅದನ್ನ ನೀವು ಆಚರಣೆ ಮಾಡ್ಲಿಕ್ಕಿರಿ. ಈ ಡಯಾಬಿಟಿಸ್ ಸಂಸ್ಥೆಯವರು ಕೂಡ ಸೇರ್ಕೊಂಡ್ರು. ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಒಬ್ಬ ಒಳ್ಳೆ ಮನುಷ್ಯನ ನೆನೆಸ್ಕೊಳ್ಳಿಕ್ಕೆ 108 ಕಾರಣಗಳಿರ್ತಾವ, 108 ರೀತಿಗಳಿರ್ತಾವ. ಅದರೊಳಗೆ ಇದು ಒಂದು ರೀತಿ, ಹೆಲ್ತ್ ಚೆಕಪ್ ಮಾಡಿ ಅಂತ ದೊಡ್ಡ ಮಹಾನ್ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿಕ್ಕೆ ಇದು ಒಂದು ಕಾರಣ, ಇದು ಒಂದು ರೀತಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್.